वान कंदा नमस्कार माला दे चप्पा दीपावली हार्दिक शुभाशय मगने हेलो एवरीवन वेलकम बैक टू माय यूट्यूब चैनल दीप हच्चोद्र मुखांतर ना ब्लॉग्स शुरू माड़ी याकंद्रे दीपावली हब्बद ब्लॉग ನಾವು ದೀಪಾವಳಿ ಹೆಂಗೆ ಆಚರಿಸ್ತೇವೆ ಅನ್ನೋದನ್ನು ನಾ ಇದ್ದಾಗ ತೋರಿಸತ್ತೀನಿ. ದೀಪಾವಳಿಯ ಹಿಂದಿನ ದಿವಸ ಭರ್ಮಪ್ಪನ ಪೂಜೆ ಅಂತ ಮಾಡ್ತೇವೆ. ಮುಖ್ಯವಾಗಿ ಇಲ್ಲಿ ಒಂದು ಬಾಳೆ ಎಲೆ ಇಟ್ಟು ಅದಕ್ಕೆ ಶರ್ಟ್ ಪೀಸ್ ಇಟ್ಟು ಕುಂಕುಮ ಅರಿಶಿನ ಹಚ್ಚಿ ಕುರುಪಿಗೆ ಪೂಜೆ ಮಾಡೋದು. ಇದನ್ನು ಕೆಲವೊಬ್ರು ಕಳಸ ಇಟ್ಟು ಪೂಜೆ ಮಾಡ್ತಾರೋ, ಇನ್ನೂ ಕೆಲವೊಬ್ರು ಕುರುಪಿ ಇಟ್ಟು ಪೂಜೆ ಮಾಡ್ತಾರೋ. ನಾವು ಕುರುಪಿ ಇಟ್ಟು ಪೂಜೆ ಮಾಡತ್ತೇವೆ. ಪೂಜೆ ಮಾಡಿ ನೈವೇದ್ಯ ಹಿಡಿದು ಆ ನೈವೇದ್ಯನ ಮನೆ ಮಗ ಊಟ ಮಾಡೋದು ಒಂದು ಪದ್ಧತಿ. ದೀಪಾವಳಿ ಹಬ್ಬದ ದಿನ ವಿಶೇಷವಾಗಿ ಎಲ್ಲರೂ ತಲೆ ಸ್ನಾನ ಮಾಡ್ಬೇಕು. ಯಾಕಂದ್ರೆ ವರ್ಷ ಇಡೀ ನಮ್ಗ ಹತ್ತಿರೋ ನೆಗೆಟಿವಿಟೀಸ್ ಎಲ್ಲ ಬಿಟ್ಟು ಹೋಗ್ತಾವು ಅನ್ನೋದನ್ನ ನಂಬಿಕೆ. ಅದಕ್ಕಾಗಿ ಪ್ರತಿಯೊಬ್ಬರು ತಲೆ ಸ್ನಾನ ಮಾಡೋದು ಉತ್ತಮ. ಹಾಗೆ ಅದು ನಮ್ಮ ಬಾಡಿದಾಗಿನ ಹೀಟ್ ಎಲ್ಲ ಕಮ್ಮಿ ಮಾಡ್ತೈತಿ. ಎಲ್ಲಾರ ಬುರುಡೇಲಿ ಒಂದೇ ಮೆದುಳಂತೆ ಬುದ್ಧಿ ಒಂದಿಲ್ಲ ಬುದ್ಧಿ ಒಂದಿಲ್ಲ ಇಬ್ಬರು ಪರರಿಗೆ ಹೊಂದಲ್ಲ ಆ ಬುರುಡೆ ಬುರುಡೆ ಬಿಡ್ತೈತೆ ಈ ಬುರುಡೆ ತರಲೆ ಮಾಡ್ತೈತೆ ಅದರಲ್ಲಿ ಮೆದುಳಿಲ್ಲ ಆದರೆ ಇದರಲ್ಲಿ ತಿರುಳಿಲ್ಲ ಎಲ್ಲಾರ ಬುರುಡೇಲಿ ಒಂದೇ ಮೆದುಳಂತೆ ಬುದ್ಧಿ ಒಂದಿಲ್ಲ. ಸೊ ಜಳಕ ಆದ್ಮೇಲೆ ಹೊಸ ಅರ್ಬಿ ಹಾಕೊಂಡ ಆರತಿ ಮಾಡಿಸ್ಕೊಕ ರೆಡಿ ಆದ್ನಿ. ಮಮ್ಮಿ ಅಕ್ಕ ಇಬ್ರು ನನಗ ನಮ್ಮ ಪಪ್ಪಾಗ ಆರತಿ ಮಾಡ್ರು. ಆರತಿ ಮಾಡೋದು ಕೂಡ ಒಂದು ಪರಂಪರೆ, ಅದು ಎಲ್ಲರೂ ಮನೆಯಾಗ ಮಾಡತ್ತಾರು. ಹಂಗ ನಮ್ಮ ಮನೆಯಾಗೂ ಕೂಡ ಮಾಡ್ರು. ಅದು ಕೂಡ ನಮ್ಗೆ ಒಳ್ಳೇದಾಗ್ಲಿ, ಪಾಸಿಟಿವಿಟಿ ಹರಡ್ಲಿ, ಹಾಗೆ ಸಂಬಂಧಗಳು ಗಟ್ಟಿ ಆಗ್ಲಿ ಅನ್ನೋ ಕಾರಣಕ್ಕೆ ಆರತಿ ಮಾಡ್ತಾರು. ಆ್ಯಂಡ್ ಆರತಿ ಮಾಡುವಾಗ ನಾನು ರೊಕ್ಕ ಹಾಕಿದ್ನಿ. ರೊಕ್ಕ ಹಾಕೋದು ಒಂದು ಪದ್ಧತಿ, ಅದನ್ನ ಹಾಕಬೇಕು. ಇಲ್ಲ ಅಂದ್ರೆ ಅಕ್ಕ ತುಪುಕ್ ತುಪುಕ್ ಅಂತ ಉಗಿತಾಳೆ. ದೀಪಾವಳಿ ನೆವ ಚೂಡಾ ಚುಮ್ಮರಿ ಉಂಡಿ ವಾ 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 ವಾ. ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಮಗನೆ. ವಾ ನನ್ ಕಂದ ನಮಸ್ಕಾರ ಮಾಡದೆ ಚಪ್ಪ, ದೀರ್ಘಾಯುಷ್ಮಾನ್ ಭವ, ಆರೋಗ್ಯವಂತವಾಗಿ. ಇದೆಲ್ಲ ಪ್ರೊಸೆಸ್ ಮುಗಿದ್ಮೇಲೆ ಊಟ ಮಾಡಿದ್ದು. ಫಸ್ಟ್ ಡೇ ಸಿಂಪಲ್ ಆಗಿ ಅಡಿಗೆ ಮಾಡಿದ್ರು, ಕಾಜು ಕರಿ ಮಾಡಿರ ಅಕ್ಕ ಆ್ಯಂಡ್ ಕೋಸಂಬರಿ, ಬಟಾಟಿ ಪಲ್ಲೆ, ಚಪಾತಿ. ಕಾಜು ಕರಿ ಮಾತ್ರ ಮಸ್ತಿತ್ತು, ತಿಂದ ಗಡತ್ತಾಗಿ ಮಕ್ಕೊಣಿ. ಮಕ್ಕೊಂಡು ಎದ್ಮೇಲೆ ಕಾಮನ್ ಬುಟ್ಟಿ ಕಟ್ಟಿದ್ರು ನಾನು ನಮ್ಮ ಪಪ್ಪ ಸೇರಿ ಸಾಯಂಕಾಲ. ಕಾಮನ್ ಬುಟ್ಟಿ ಆಬ್ವಿಯಸ್ಲಿ ಮನೆ ಮುಂದೆ ಚೆಂದ ಕಾಣಿಸ್ಲಿ ಅಂತ ಕಟ್ತಾರು. ಸೊ ಅದು ಒಮ್ಮೆ ಕಟ್ಟಕ್ಕಾಗಂಗಿಲ್ಲ, ಏನೇನೋ ಗದ್ಲಿಫಿಕೇಶನ್ ಇರ್ತೈತಿ, ವೈರ್ ಕನೆಕ್ಷನ್ ಇರ್ತೈತಿ. ಹಾ ಆನ್ ಮಾಡು. ಹಾ ಲಕ್ಷ್ಮೀ ಪೂಜೆಗ ಹೂವ ಹಣ್ಣ ತರ್ಬೇಕಂತ ಪ್ಯಾಟ್ಯಾಗ ಹೋಗಿತ್ತು. ಪ್ಯಾಟ್ಯಾಗ ನಿಲ್ಲಕ್ ಜಾಗ ಇರ್ಲಿಲ್ಲ, ಅಷ್ಟು ರಶ್ ಇತ್ತು. ದೀಪಾವಳಿ ಶಾಪಿಂಗ್ ಅಂತ ಎಲ್ಲರೂ ಮುಗಿಬಿದ್ದಿದ್ರು. ಎಲ್ಲ ಅಂಗಡಿಯಾಗ ರಶ್ ಮತ್ತ ರೇಟ್ ಅಂತೂ ಕಂಡಾಪಟ್ಟಿ ಇತ್ತು. ಹೂವ ಹಣ್ಣದಂತೂ ದಿಮಾಗ್ ಜಾಸ್ತಿನ ಆಗಿತ್ತು. ಬಟ್ ಹುಕ್ಕೇರಿ ಮಾತ್ರ ಫುಲ್ ಲೈಟಿಂಗ್ ಇಂದ ಮಸ್ತ್ ಕಾಣದಿತ್ತು. ಸೊ ನಾವು ಪ್ಯಾಟ್ಯಾಗಿಂದ ಬರ್ಗುಳ್ಕ ನಮ್ಮ ಅಕ್ಕ ದೀಪ ಎಲ್ಲ ಕಡೆ ಹಚ್ಚಿಟ್ಟಿಳು. ನಮ್ಮ ಅಂಗಳ ಭಾಳ ಚಂದ ಕಾಣತಿತ್ತು.
ಇನ್ನೇನು ಡೆಕೋರೇಷನ್ ಮಾಡ್ಬೇಕು ಲಕ್ಷ್ಮಿ ಪೂಜೆಗೆ ಅನ್ನೋಕ ಇಲ್ಲೊಬ್ಬರ ಸಾಯಿಬ್ರ ವೈರ್ ಎಲ್ಲ ತಗೊಂಡು ಕಿವ್ಯಾಗ ಹಾಕೊಂಡೆ ಬೇರೆ ಕಡೆ ಇದನ್ನ ಮಾಡಿನೆ ಅನ್ಕೋತ ಕೂತಿದ್ರು. ನನಗೆ ಡೆಕೋರೇಷನ್ ಮಾಡಕ್ ಬಿಡ್ಲಿಲ್ಲ. ಸೊ ಅವನ್ನ ಹೊರಗೆ ಕಳಿಸಿ ಆಮೇಲೆ ನಾ ಶುರು ಹಚ್ಕೊಂಡಿ. ಆದ ಲಕ್ಷ್ಮಿ ಬಾರಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ 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 ಲಕ್ಷ್ಮಿ ಬಾರಮ್ಮ. ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮಸ್ತುತೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಸದಾಯಿನಿ ಮಂತ್ರ ಪೂಜೆ ಸದಾ ದೇವಿ ಮಹಾಲಕ್ಷ್ಮೀ ನಮಸ್ತುತೆ ಆದ್ಯಂತರ ಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮಸ್ತುತೆ ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ದೇವಿ ಬಂದಳೆ ಹಬ್ಬದ ಊಟಕ್ಕ ಹೋಳಿಗೆ ಮಾಡಿದ್ರು ಕೋಸಂಬರಿ ಮಾಡಿದ್ರು ರೈಸ್ ಇತ್ತು ಬದ್ನಿಕಾಯಿ ಪಲ್ಲೆ ಮಡಕಿ ಕಾಳು ಪಲ್ಲೆ ಇತ್ತು ಆಮೇಲೆ ಸ್ಯಾಂಡ್ವಿಚ್ ಕರೆದಿರು ಕಟ್ಟಿನ ಸಾರು ಇತ್ತು ಬಾಳಿ ಎಲ್ಲಾಗ ಊಟ ಮಾಡಕ ಆಹಾ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಹೆಗಲು ಎಂದರು ಎರಡು ಮುಖದ ನಮ್ಮ ಜನುಮದ. ಪಡ್ಡೆ ದಿನ ನಾಗ್ನೂರ್ಕ್ ಹೋಗಿದ್ನಿ ಆಯಿ ಮನೆಗೆ. ಅಲ್ಲಿ ಆಯಿ ನಂಗ ಆರತಿ ಮಾಡಿದ್ಲು ಅಂಡ್ ನಂಗ ಆಯಿ ಕೈ ರುಚಿ ತಿನ್ನಕ ಅವಕಾಶ ಸಿಕ್ತು. ಅಲ್ಲಿಯೂ ಕೂಡ ಮಸ್ತ್ ಇತ್ತು ಊಟ. ಅಲ್ಲಿ ಸಿದ್ಧನ್ ಜೊತೆ ಕೂಡಿ ನಾನು ಊಟ ಮಾಡಿದ್ನಿ. ಸಿದ್ಧ ಇಲ್ಲಿ ಒಂದು ಹಾಯ್ ಹೇಳು. ಹಾಯ್.
ಒಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಅಜ್ಜ ಓಡಾಡಿ ನಮಗೆ ಊಟಕ್ಕೆ ಬಡಿಸಿದ್ರು. ಅದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿತ್ತು ನನಗೆ. ದೀಪಾವಳಿ ಹಬ್ಬ ಆಚರಣೆ ಮಾಡೋಕ್ಕೆ ಬಹಳಷ್ಟು ಕಾರಣಗಳದಾವು. ರಾಮ ತನ್ನ ಸೀತೆ ಲಕ್ಷ್ಮಣರ ಜೊತೆ ಅಯೋಧ್ಯೆಗೆ ವನವಾಸ ಮುಗಿಸ್ಕೊಂಡು ವಾಪಸ್ ಬಂದಿದ್ದರಿಂದ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾರೆ. ಶ್ರೀಕೃಷ್ಣ ನರಕಾಸುರನನ್ನು ಕೊಂದಿದ್ದರಿಂದ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತಾನು. ಲಕ್ಷ್ಮಿ ಮತ್ತೆ ಹುಟ್ಟಿ ಬಂದಿದ್ದರಿಂದ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತಾರು. ಕಾಳಿ ಪೂಜೆಗಾಗಿ, ಲಕ್ಷ್ಮೀ ಪೂಜೆಗಾಗಿ, ಹಿಂಗೆ ಹಲವಾರು ಕಾರಣಗಳಿಗಾಗಿ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ದೀಪಾವಳಿಯ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಬಾಳಿನಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸಿ ಕೇವಲ ಬೆಳಕು ತುಂಬಿರಲಿ, ಆ ಬೆಳಕು ಪ್ರಕಾಶಮಾನವಾಗಿರಲಿ ಅನ್ನೋ ಕಾರಣಕ್ಕೆ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ನೀವು ಹೆಂಗೆ ಹಬ್ಬ ಸೆಲೆಬ್ರೇಟ್ ಮಾಡ್ರಿ ಅನ್ನೋದನ್ನು ಹೇಳೋದು ಮರಿಬೇಡ್ರೆ, ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ರಿ ಅನ್ನೋದ. ಸೊ ಹ್ಯಾಪಿ ದೀಪಾವಳಿ ಟು ಆಲ್. ನಿಮ್ಮ ಬಾಳಲ್ಲಿ ಹ್ಯಾಪಿನೆಸ್ ಹಂಗೆ ತುಂಬಿರಲಿ. ನಾ ಮತ್ತೆ ನಿಮ್ಗೆ ಒಂದು ಅದ್ಭುತವಾದ ಬ್ಲಾಗ್ ಜೊತೆ ಸಿಗ್ತೇನೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಉಣ್ಕೊಂಡು ತಿನ್ಕೊಂಡು ಆರಾಮಿರ್ರಿ.